வித்வாந்தம் சத்பராக்கிரம கோஸ்துமகா அந்த ஒரு தர்ம ஸ்லோகம் இன்னும் கேள்விகள் சத்யபராயண தீர்த்த ஸ்ரீபாதங்கள் ಅವರು ಪ್ರತಿಷ್ಠಾಪನೆ ಮಾಡಿದಂತಹ ಮುಖ್ಯ ಪ್ರಾಣದೇವರಿಗಿದ್ದಾರೆ ಹೈದರಾಬಾದ್ ಭಾಗ್ಯನಗರದಲ್ಲಿ. ಆ ಪ್ರಾಣದೇವರಿಗೆ ಇವರು ಸೇವೆ ಮಾಡ್ತಾ ಇದ್ರು. ಪೂರ್ವಾಶ್ರಮದಲ್ಲಿ ವಾಯಿ ಆಚಾರ ಆಗಿರಬೇಕಾದ್ರೆ ಸೇವೆ ಮಾಡ್ತಾ ಇದ್ರೆ ಆ ಪ್ರಾಣದೇವರೇ ಇವರ ರೂಪದಲ್ಲಿ ಹೋಗಿ ಇದರ ಸಲವಾಗಿ ಸೇವೆ ಮಾಡ್ತಾ ಇದ್ರು ಅಂದರೆ ಸೇವೆ ಮಾಡ್ತಾ ಇದ್ರು ವಾಕ್ಯಾರ್ಥ ಕರೆದಿದ್ದಾರೆ. ಅವರು ಬರಬೇಕು ವಾಕ್ಯಾರ್ಥ ಮಾಡಬೇಕು ಅಂತೇಳಿ ಪ್ರದಕ್ಷಿಣ ಆಗ್ತಾ ಇದ್ದಾರೆ ನೋಡ್ತಾ ಇದ್ರೆ ವಾಕ್ಯಾರ್ಥ ಬಂದು ಕರ್ಕೊಂಡು ಹೋಗ್ಬೇಕಲ್ಲ, ಬಂದು ಬರ್ರಿ ಅಂತ ಕರೆದ್ರ ಎಲ್ಲಿ ಹೋಗಬೇಕು ಏನು ಕರ್ಕೊಂಡು ಹೋದ್ರೆ ಹೋಗ್ತೀವಿ. ಸರಿ ಬರ್ತಾ ಅಂತ ಕಾಯ್ತಾ ಇದ್ದಾರೆ ಅವರು, ಆದರೆ ಯಾರು ಬರ್ತಾ ಇಲ್ಲ. ಸಾಯಂಕಾಲ ಆದರೂ ಯಾರು ಬರ್ತಾ ಇಲ್ಲ ಅಂತ ನೋಡಿದಾಗ ಒಂದು ಮೇಳೆಯಲ್ಲಿ ಶಾಲು ಸಂಭಾವನೆ ಎಲ್ಲವನ್ನು ಇಟ್ಕೊಂಡು ಬಂದು, ಸ್ವಾಮಿ ನೀವು ಬಂದಿದ್ರಿ ವಾಕ್ಯಾರ್ಥ ಮಾಡಿದ್ರೆ ನಿಜ, ಆದರೆ ಏನು ಸಂಭಾವನೆ ಶಾಲು ಏನು ತೆಗೆದುಕೊಂಡಿಲ್ಲ ತಗೊಳ್ರಿ ಅಂತ ಕೊಡ್ತಾ ಇದ್ರು. ಆಶ್ಚರ್ಯ ಆಯ್ತು ರೀ, ಇನ್ನು ಬಂದೇ ಇರಲ್ಲ ಯಾರು ಹೋದರು, ಅಂದರೆ ವಾಯುದೇವರು ಹೋಗಿದ್ದಾರೆ ಇವರ ರೂಪದಲ್ಲಿ ಹೋಗಿ ವಾಕ್ಯಾರ್ಥ ಮಾಡಿ, ಆದರೆ ಸಂಭಾವನೆ ಶಾಲೆಯಲ್ಲಿ ಸಿಗಿಸಿಕೊಂಡಿಲ್ಲ, ಅದನ್ನು ಬಿಟ್ಟು ಬಂದುಬಿಟ್ಟಿದ್ರು ವಾಯುದೇವರು. ಅದನ್ನು ತೆಗೆದುಕೊಂಡು ಬಂದು ನೀವು ಕೊಡ್ತಾರೆ. ಆಶ್ಚರ್ಯ, ಸ್ವಾಮಿ ಇದೆಲ್ಲ ನಿಮಗೆ ಸಮರ್ಪಿತ ಅಂತೇಳಿ ಆ ಮುಖ್ಯ ಪ್ರಾಣದೇವರಿಗೆ ನಿತ್ಯ ಸಮರ್ಪಣೆ ಮಾಡಿದ್ದಾರೆ. ಅಂತಹ ಮುಖ್ಯ ಪ್ರಾಣದೇವರ ಅಭೀಷ್ಟವಾದಂತಹ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದಂತಹ ಮಹಾಜ್ಞಾನಿಗಳು ಆ ಸತ್ಯಪರಾಕ್ರಮ ತೀರ್ಥ ಶ್ರೀಪಾದಗಳವರ ಆರಾಧನಾ ಮಹೋತ್ಸವನೂ ಇರುತ್ತಿದೆ. ಅಂತಹ ಆ ಸತ್ಯಪರಾಕ್ರಮ ತೀರ್ಥರು ನಮ್ಮ ಸ್ವಾಮಿಗಳು ಗುರುಗಳು ಎಲ್ಲರೂ ಕೂಡ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ಉಪನ್ಯಾಸವನ್ನು ಅವರ ಪಾದಾಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ.